ವಿಪಕ್ಷಗಳ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಬಯಲು ಮಾಡ್ತೇವೆ. ರಾಜಕೀಯ ದುರುದ್ದೇಶದ ಟೀಕೆಗೆ ಹೆದರಿ ಕೂರುವಂತಹ ಜಾಯಮಾನ ನಮ್ಮದಲ್ಲ. ಬಿಜೆಪಿ ಜೆಡಿಎಸ್ ನಾಯಕರೇ, ನಿಮ್ಮ ಪ್ರತಿ ಮಾತಿಗೂ ನನ್ನ ಬಳಿ ಉತ್ತರ ಇದೆ. ದೂರದಲ್ಲೆಲ್ಲೋ ನಿಂತು ಗಾಳಿಯಲ್ಲಿ ಗುಂಡು ಹೊಡೆದಂತಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇದು ಸದನ, ನಿಮ್ಮ ಟೀಕೆಗೆ ಉತ್ತರವನ್ನ ಕೊಡ್ತೇನೆ ಅಂತ ಕೂಡ ಹೇಳಿದರು. ಈಗ ಇಲ್ಲಿ ಪ್ರಶ್ನೋತ್ತರ ಇದೆ. ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ. ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಹೇಗೆ? ಹಿರಿಯ ಸಚಿವರಿದ್ದೀರಲ್ಲ, ಅನಗತ್ಯವಾಗಿ ಮಾತಾಡಲಕ್ಕೆ ನೀವು, ನಿಮ್ಮೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ. ಇರುವಾಗ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು ಬುದ್ಧಿ ಬರಲಿಲ್ಲ ನಿಮಗೆ. ಪ್ರಶ್ನೋತ್ತರ ಪ್ರಶ್ನೋತ್ತರ ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಕೊಡಿ ಅಧ್ಯಕ್ಷರೇ. ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂತ ಅನಾಹುತಗಳು ಎಷ್ಟು ರೂಢಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ಅಧ್ಯಕ್ಷರೇ. ನಾವು ವಾಲ್ಮೀಕಿ ಹಗರಣ ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ನಿಯಮಾವಳಿ ಬರ್ತಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಕೂತಲ್ಲಿ ಹಿರಿಯ ಸದಸ್ಯರು ದಯವಿಟ್ಟು ಸ್ವಲ್ಪ ಸಾಕು. ಪ್ರಶ್ನೋತ್ತರ ಆಗ್ಲಿ, ಪ್ರಶ್ನೋತ್ತರ ನೋಡಿ. ನಾನು ನಿಮ್ಗೆ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಪ್ರತಿ ಆರೋಪಕ್ಕೂ ಅವರದೇ ದಾಟಿಯಲ್ಲಿ ಉತ್ತರ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳೇನಿದೆ ಅದನ್ನ ಸೆಷನ್ ನಲ್ಲಿ ಕೇಳಿ, ವ್ಯಾಲಿಡ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ.